The failure of BJP will be the success of Congress party. BJP ಕೊಟ್ಟ ನುಡಿದಂತೆ ನಡೆಯಕ್ಕಾಗಲಿಲ್ಲ. ಕೊರೋನಾ ಸಂದರ್ಭದಲ್ಲೂ ಅವರು ಜನರಿಗೆ ಸಹಾಯ ಮಾಡಕಾಗಲಿಲ್ಲ. 20 ಲಕ್ಷ ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಅಂತ ಹೇಳಿ ಒಬ್ಬರಿಗೂ ತಲುಪಲಿಲ್ಲ. ಎಲ್ಲ ವರ್ಗದ ಜನರಿಗೆ 5000 ಕೊಡ್ತೀನಿ ಬರಿ ಒಂದು ತಿಂಗಳದು ಅಂತ ಹೇಳಿದ್ರು. ಆ ದುಡ್ಡು ಇಲ್ಲ, ಡ್ರೈವರ್ಗೂ ಇಲ್ಲ, ರೈತನಿಗೂ ಇಲ್ಲ, ಸವಿತ ಸಮಾಜಕ್ಕೂ ಇಲ್ಲ, ಪಾಪ ಬಟ್ಟೆ ಒಲೆಯವನಿಗೂ ಇಲ್ಲ, ಬಟ್ಟೆ ಒಗೆಯವನಿಗೂ ಇಲ್ಲ, ಯಾರ ನೇಯಗೆವನಿಗೂ ಇಲ್ಲ, ಯಾರಿಗೂ ಇಲ್ಲ. ಸೊ ಜನನೇ ಈ ಸಂದರ್ಭದಲ್ಲಿ ರೋಚಿಗೆತ್ತಿ ತೀರ್ಮಾನ ಮಾಡ್ತಾರೆ. ಯುವಕರು ಪಟಾಕಿ ಇದನ್ನ ಉದ್ಯೋಗ ಕೇಳಿದ್ರೆ ಪಕೋಡ ಮಾರು ಅಂತ ಹೇಳ್ತಾರೆ. ಅದು 15 ಬಿಡಗಾಸು ಇಲ್ಲ. ಸೊ ಎಲ್ಲ ವರ್ಗದ ಜನರಿಗೆ ಇವತ್ತು ಅಪಾರವಾದಂಥ ಅವಮಾನ ಆಗಿದೆ. ಗ್ಯಾಸು ಹೆಣ್ಮಕ್ಳು ಕುದೀತಾ ಇದ್ದಾರೆ, ಪೆಟ್ರೋಲ್ ಹಾಕ್ಸಕ್ಕೆ ಹೋದರೆ ಡೀಸೆಲ್ ಹಾಕ್ಸಕ್ಕೆ ಹೋದರೆ ಕುದೀತಾ ಇದ್ದಾರೆ. 100 ರೂಪಾಯಿ ಪೆಟ್ರೋಲ್ ಆಯಿತು, ಗ್ಯಾಸು 900 ರೂಪಾಯಿ ಆಯಿತು. ಇದಕ್ಕಿನ್ನ ಹೆಣ್ಮಕ್ಳಿಗೆ ಏನು ಬೇಕು, ಇದಕ್ಕಿನ್ನ ನೋವು ಏನು ಬೇಕು? ದಿನ ಜೋಬು, ನಿಮ್ಮ ಜೋಬ್ ಖಾಲಿ ಆಯ್ತಿದ್ದಂಗೆ ನಿಮ್ಮ ಹೊಟ್ಟೆವರಿಗೆ ನಿಮಗೇನು ಸಂಬಳ ಏನು ಜಾಸ್ತಿ ಆಗ್ತಾಯಿಲ್ಲ. ಎಲ್ಲರಿಗೂ ಕೂಡ ಆಗಿದೆ. ಕೊರೋನಾ ದಿ ಮೋಸ್ಟ್ ಕರಪ್ಷನ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಫೇಲ್ ಆಗಿದೆ. ಆ ದೃಷ್ಟಿಯಿಂದ ಈ ಜನನೇ ತೀರ್ಮಾನ ಮಾಡಿ ಜನ ಇವತ್ತು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡ್ತಾರೆ.